ನಮಸ್ಕಾರ ಪ್ರೇಕ್ಷಕರೇ, ಅರ್ಜುನ್ ಪ್ಲಸ್ ಅಡುಗೆ ಮನೆಗೆ ಸ್ವಾಗತ. ನಾವಿಂದು ಹೇಳುತ್ತಿರುವ ರೆಸಿಪಿ ಮಂಗಳೂರು ಗೋಳಿ ಬಜೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೈದಾ ಹಿಟ್ಟು 1 ಕಪ್, ಗಟ್ಟಿ ಹುಳಿ ಮಜ್ಜಿಗೆ 1/2 ಕಪ್, ಸಕ್ಕರೆ 1 ಸ್ಪೂನ್, ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್, ಶುಂಠಿ 1 ಇಂಚಿನಷ್ಟು, ಹಸಿಮೆಣಸು 2, ಕರಿಬೇವು 2 ದಂಡು ಮತ್ತು 1/2 ಚಮಚ ಅಡುಗೆ ಸೋಡಾ. ಈಗ ಅಡುಗೆಯನ್ನು ಶುರು ಮಾಡೋಣ, ಬನ್ನಿ. ಒಂದು ಪಾತ್ರೆಯಲ್ಲಿ ಮೈದಾ ಹಿಟ್ಟು, ಮಜ್ಜಿಗೆ, ಅಕ್ಕಿ ಹಿಟ್ಟು, ಹಾಗೆ ಸಣ್ಣದಾಗಿ ಹೆಚ್ಚಿಕೊಂಡ ಹಸಿಮೆಣಸು, ಶುಂಠಿ, ಸಕ್ಕರೆ 1 ಸ್ಪೂನ್ ಮತ್ತು ಕರಿಬೇವು, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬೇಕಿದ್ದರೆ ಸ್ವಲ್ಪ ನೀರನ್ನು ಸೇರಿಸಿ ದೋಸೆ ಹಿಟ್ಟಿನಂತೆ ಮಾಡಿ ಸುಮಾರು 1 ಗಂಟೆಗಳಷ್ಟು ಹಾಗೆಯೇ ಬಿಡಿ. ಈಗ 1 ಗಂಟೆಯ ನಂತರ ಈ ಹಿಟ್ಟಿಗೆ 1/2 ಚಮಚ ಅಡುಗೆ ಸೋಡಾವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ವಿಡಿಯೋದಲ್ಲಿ ಕಾಣುವಂತೆ ಬಿಸಿ ಎಣ್ಣೆಯಲ್ಲಿ ಕರೆಯಿರಿ. ನೋಡಿ, ಈಗ ಚೆನ್ನಾಗಿ ಗೋಲ್ಡನ್ ಬಣ್ಣಕ್ಕೆ ಬಂದಿದೆ. ಇನ್ನು ಎಣ್ಣೆಯಿಂದ ಹೊರತೆಗೆಯೋಣ. ಗೋಳಿ ಬಜೆ ರೆಡಿಯಾಗಿದೆ. ಇದನ್ನು ಶುಂಠಿಯ ಗೊಜ್ಜಿನೊಂದಿಗೆ ಸರ್ವ್ ಮಾಡಿ. ಪ್ರೇಕ್ಷಕರೇ, ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಂದನೆಗಳು.